ಮುಂದಿನ ಸುದ್ದಿ ಇಲ್ಲಿವರೆಗೂ ಚರ್ಚೆ ಆಗ್ತಾ ಇದ್ದು ಬೆಂಗಳೂರು ಮೈಸೂರು ದಶಪಥ ರಸ್ತೆ ಖಾಲಿ ರೋಡಲ್ಲಿ ಓಡಾಡುವಾಗಲೇ ಸಾಕಷ್ಟು ವಿವಾದಗಳು. ಮಳೆ ಬಂದಾಗ ಒಂದಷ್ಟು ಗೊಂದಲಗಳು, ಒಂದಷ್ಟು ಕಡೆ ಹಂಪಿಲ್ಲ, ಒಂದಷ್ಟು ಕಡೆ ಸರ್ವಿಸ್ ರೋಡ್ಗಳಿಲ್ಲ. ಈಗ ಅಫಿಷಿಯಲ್ ಆಗಿ ನಾಳೆ ಬೆಳಗ್ಗೆಯಿಂದ ದುಡ್ಡು ಕೊಟ್ಟು ಓಡಾಡಬೇಕು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 2018 ಫೆಬ್ರವರಿ 28 ಬೆಳಗ್ಗೆ 8 ಗಂಟೆಯಿಂದ ಟೋಲ್ ಶುಲ್ಕ ವಸೂಲಿ ಪ್ರಾರಂಭಿಸುತ್ತಿದ್ದು ನಾಳೆ ಬೆಳಗ್ಗೆ 135 ರೂಪಾಯಿಂದ ಹಿಡಿದು 880 ರೂಪಾಯಿವರೆಗೆ ಕೂಡ ಒಂದ್ ಸೈಡ್ ಶುಲ್ಕ. ಏ ಭಯ ಬೆಳೆಸ್ಬೇಡಿ, 800 ರೂಪಾಯಿ ಅವೆಲ್ಲ ಮಲ್ಟಿ ಆಕ್ಸೆಲ್ ಗಾಡಿಗಳು. 135 ಕಾರಿಂದ ಶುರು ಆಯ್ತದೆ. ಹೌದು, ಕಾರಿಂದ ಶುರುವಾಗ್ಬಿಟ್ಟು ಇದಾಗತ್ತೆ. ಹೌದು, 135 ಅಂತಂದ್ರೆ ಇವತ್ತಿನ ಇದಕ್ಕೆ ಲೆಕ್ಕಾಚಾರಕ್ಕೆ ಬಂದವ್ರೆ ಮಾಡ್ತಾವ್ರೆ. ಇದು ಎಕ್ಸ್ಪ್ರೆಸ್ ಹೈವೇ ಬೇರೆ ಅಲ್ವೇ, ತಗೋತಾವ್ರೆ ಟೋಲ್ ಎಲ್ಲಾ ಕಡೆ ಐತೆ. ಇಲ್ಲಿ ಒಂದು ಟೋಲ್ ಜಾಸ್ತಿ ಆಗ್ಲಿಲ್ಲ ಅಂತ 135 ರೂಪಾಯಿ ಬೇಡ. ಮೊದ್ಲೇ ಎಲ್ಲ ಪ್ರತಿಭಟನೆ ಮಾಡ್ಬೇಕಾಯ್ತು. ಬೆಂಗಳೂರು ಮೈಸೂರು ನಡುವೆ ಈ ತರ ಎಕ್ಸ್ಪ್ರೆಸ್ ಹೈವೇ ನಮಗ್ ಬೇಡ, ನಾವು ಹಳೆ ರೋಡಲ್ಲೇ ಓಡಾಡ್ತೀವಿ. ಬೆಂಗಳೂರು ಬಿಟ್ಟು 4 ವರ್ಗ ನಾವು ಮೈಸೂರಿಗೆ ಹೋಗ್ತೀವಿ. ನಮ್ ಗಾಡಿ ಒಂದಷ್ಟು 100 ರೂಪಾಯಿ ಕಡೆ ಕ್ಲಚ್ ಹಂಪ್ಕೊಂಡ್ ನಾವು ಒಂದ್ 10 ಲೀಟರ್ ಡೀಸೆಲ್ 5 ಲೀಟರ್ ಎಕ್ಸ್ಟ್ರಾ ಆದ್ರೆ ಹೋಗ್ತೀವಿ ಅಂತೆಲ್ಲ ಹೇಳಿದ್ರೆ ಆಗಿರೋದು. ಆಮೇಲೆ ಎರಡನೇ ವಿಚಾರ ಏನು ಗೊತ್ತಾ, ಇದೇ ಅಲ್ಲ ಟೋಲ್, ಭಾಳ ವರ್ಷಗಳ ಟೋಲ್ ಲೆಕ್ಕಾಚಾರಗಳವೆ, ಅದನ್ನ ಮೇಂಟೆನೆನ್ಸ್ಗೆ ಹಂಗೆ ಹೋಗ್ತಾ ಇದೆ. ಟೋಲ್ ದರ ಮತ್ತು ಅಲ್ಲಿ ಎಷ್ಟು ಸೇವಿಂಗ್ಸ್ ಆಯಿತು ಏನೋ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ. ಅದ್ರ ಆಧಾರದ ಮೇಲೆ ಏನೋ ನಿಗದಿ ಮಾಡಿರ್ತಾರೆ ಅವರು ಖರ್ಚು ವೆಚ್ಚದ ಮೇಲೆ. ನಿರ್ಮಾಣ ಕಾಮಗಾರಿ ಭಾಗಶಃ ಪೂರ್ಣಗೊಂಡಿದೆ. ಒಟ್ಟು 107 ಕಿಲೋಮೀಟರ್ ಉದ್ದದ ಹೆದ್ದಾರಿ ಮೊದಲ ಹಂತದ 56 ಕಿಮಿ ಪೂರ್ಣಗೊಂಡಿದೆ. ಮಾರ್ಚ್ 11 ಹೊಸ ಎಕ್ಸ್ಪ್ರೆಸ್ ಹೈವೇ ಲೋಕಾರ್ಪಣೆಗೂ ಮುನ್ನ ಮೊದಲ ಹಂತದ ಹೆದ್ದಾರಿಯಲ್ಲಿ ಟೋಲ್ ಆರಂಭವಾಗುತ್ತಿದ್ದು ಎಕ್ಸ್ಪ್ರೆಸ್ ನಿರ್ಮಾಣಕ್ಕಾಗಿ ಒಟ್ಟು 8,122 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಹೊಸ ಎಕ್ಸ್ಪ್ರೆಸ್ ಹೈವೇನಲ್ಲಿ ಕಾರು ಜೀಪು ವ್ಯಾನ್ಗಳಿಗೆ 135 ಏಕಮುಖ ಸಂಚಾರಕ್ಕೆ ಶುಲ್ಕ ನಿಗದಿಯಾಗಿದ್ದು 24 ಗಂಟೆಗೆ ರಿಟರ್ನ್ ಬರೋದಾರೆ 205 ರೂಪಾಯಿ. ಗುಡ್ ಅಲ್ಲ, ಹೌದು. ಇವತ್ತು ತುಮಕೂರ್ಗೆ ಹೋಗ್ಬೇಕಾದ್ರೆ 80 ರೂಪಾಯಿ ಕಟ್ಟಬೇಕಲ್ಲ, ಕಿತ್ತೋದಂಗೆ ಐತೆ ರೋಡ್ ಇದು. ಬೆಂಗಳೂರು ತುಮಕೂರು ರೋಡು, ಹೌದು. ಇನ್ನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ತುಂಬ ಚೆನ್ನಾಗಿದೆ. ಈಗಾಗಲೇ ತುಮಕೂರು ಕುಣಿಗಲ್ ರೋಡ್ ಟೋಲ್ ಕಟ್ತಾವ್ರೆ ಜನ, ತುಮಕೂರು ರೋಡ್ ಟೋಲ್ ಕಟ್ತಾವ್ರೆ, ಕೋಲಾರ ರೋಡ್ ಟೋಲ್ ಕಟ್ತಾವ್ರೆ, ಏರ್ಪೋರ್ಟ್ ರೋಡ್ ಟೋಲ್ ಕಟ್ತಾವ್ರೆ. ನಾವೇ ಪುಣ್ಯವಂತರು, ಇಷ್ಟು ವರ್ಷ ಟೋಲ್ ಕಟ್ಟದೆ ಓಡಾಡಿದೀವಿ ಅಂದ್ರೆ ರೋಡ್ ಹಂಗಿತ್ತು ನಮ್ಗೆ ಹಂಗೆ. ಎಸ್ ಎಂ ಕೃಷ್ಣ ಬೆಂಗಳೂರು ಮೈಸೂರು ಹೈವೇ ತುಂಬ ದಶಪಥ ಇದಿತ್ತು, ವಾಜಪೇಯಿ ಅವ್ರ ಕಾಲದಲ್ಲಿ ಆಗಿದ್ದು ಅನ್ಕೋತೀವಿ. ವಾಜಪೇಯಿ ಅಥವಾ ಎಸ್ ಎಂ ಕೃಷ್ಣ ಆ ಟೈಮ್ ಲೆಕ್ಕಾಚಾರ ಚೆನ್ನಾಗಿತ್ತು ನಮಗೆ. ಈಗ ಇದನ್ನು ಚೆನ್ನಾಗಾಗೈತೆ. ಮೊದ್ಲೇ ಒಂದು ಗಂಟೆ ಮದ್ದೂರಿಗೆ ಹೋಯ್ತಿದ್ದೆ ನಾನು. 1 ಅವರ್ 1.5 ಗಂಟೆ ಬೇಕಾಯಿತು. ಒಂದು ಸ್ವಲ್ಪ ಕೆಂಗೇರ್ ಇರ್ತಾವೆ, ಎಕ್ಸೆಟ್ರ ರೈಸ್ ಮಾಡ್ಕೊಂಡ್ರೆ ಮದ್ದೂರ್ ಹತ್ರ ನಿಡ್ಗಾಡ್ತ ಹೇಳ್ಕೊಂಡು ಹೋಗ್ಬೋದು ನಾವು. ಸೊ ಅದು ಏನೂ ಇಲ್ಲ ಅಂದರೆ ಉದ್ಘಾಟನೆ ಆಗ್ತಾ ಇದೆ, ಟೋಲ್ ನಿಗದಿ ಆಗಿದೆ ಅಷ್ಟೇ. ಬೇಕು ಅಂದ್ರೆ ಟೋಲಲ್ಲಿ ಹೋಗ್ಬೋದು, ಬೇಡ ಅಂದ್ರೆ ಕೆಳಗಡೆ ಹೋಗ್ಬೋದು. ಅದಕ್ಕೊಂದು ಅವಕಾಶ ಆಗ ಇದೆ ಅನ್ಕೋತೀನಿ, ಅದು ಮಾಡಿದ್ರೆ ಆಗಲಿ ಅಷ್ಟೇ. ಎರಡನೇದೇನಿಲ್ಲ, ಸಮಯ ಮತ್ತು ಫ್ಯೂಯಲ್ ಉಳಿತಾಯ ವೆಹಿಕಲ್ಗೆ ಅನುಕೂಲ ಇದೆ. ಬಟ್ ಎರಡೂ ಆಪ್ಷನ್ ಕೊಡಬೇಕು ಅವರು. ಟೋಲ್ಗೆ ಹೋಗಲ್ಲ ಅಂದವ್ರಿಗೆ ಫುಲ್ ಅಲ್ಲಿವರೆಗೂ ಸರ್ವಿಸ್ ಕೊಡಲ್ಲ ಬಿಟ್ಬಿಡೋ ಥರ ಮಾಡಿದ್ರೆ ಆಯ್ತು. 4 ಅವರ್ 8 ಅವರ್ ಆಗ್ಬಿಡ್ತದೆ. ಲಾರಿಗಳೆಲ್ಲ ತಿಂಗಳಿಗೆ 29 ಸಾವಿರ ಅಲ್ಲ, ಮಲ್ಟಿ ಆಕ್ಸೆಲ್ ಎಷ್ಟು ಡ್ಯಾಮೇಜ್ ಪ್ಯಾಕೇಜ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಅಂದರೆ, ಈ ಬೆಂಗಳೂರು ಮೈಸೂರು ಹೈವೇಯಿಂದ ನಮ್ಮ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣದ ಆರ್ಥಿಕತೆ ಪಾತಾಳ ಕುಸ್ತೈತೆ. 100 ಹೋಟ್ಲುಗಳಿದ್ದು, 1,000 ಅಂಗಡಿಗಳಿದ್ದು ಎಲ್ಲ. ಆಮೇಲೆ ಇಲ್ಲಿ ನೀವೇ ಇಲ್ಲೇ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಗಾಡಿ ಹತ್ತಿಸ್ಬೇಕು. ಮೈಸೂರವ್ರಿಗಿಲ್ಲ ಅಂದ್ರೆ ಅಲ್ಲೆಲ್ಲೋ ಇಳಿದ್ಬಿಟ್ಟಿಲ್ಲ, 1 ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಯ್ತದೆ 10 ಕಿಲೋಮೀಟರ್. ನೋ ಫ್ಯೂಯಲ್ ಸ್ಟೇಷನ್ಸ್, ಮಧ್ಯ ನೀವೇನಾರ ಪೆಟ್ರೋಲ್ ಗೆಟ್ರೋಲ್ ಗಾಡಿ ಕೆಡ್ತು ಅಂದ್ರೆ ನಿಮ್ ತೀರ್ತು ನಿಮ್ ಜೀವನ ಅಂತ. ಅಲ್ಲ, ಇದು ಪೆಟ್ರೋಲ್ ಓಕೆ, ಎಲೆಕ್ಟ್ರಿಕ್ ಕಾರ್ಗಳದ್ದು ಚಾರ್ಜಿಂಗ್ ಮಾಡ್ಕೊಂಡು ಹೋಗಿ ಅವೇ ಇಲ್ಲ ಅಂದ್ರೆ ಇವೆಲ್ಲ ಇರ್ತಾವಲ್ಲ, ಅಟ್ಲೀಸ್ಟ್ ಅಲ್ಲಿ ಅವನ ಕ್ಯಾನಲ್ ಇಟ್ಕೊಂಡಾರ ಮಾರ್ತಿರ್ತಾರೆ ಪೆಟ್ರೋಲ್ ಅಂತ. ಇನ್ ಎಲೆಕ್ಟ್ರಿಕ್ ಕೇಳ್ತಾರೆ ಮಾರ್ತಾರ, ಅದಕ್ಕೆ ಎಲ್ಕ ಅಪ್ಲೈ ಅದು. ಸೊ ಹಿಂಗೆ ನಡೀತಾ ಇದೆ ಕತೆ.